ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸಿ ದೋಸೆ ಮಾಡ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ರೆಸಿಪಿ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕೂದಲಿಗೆ, ಬ್ಲಡ್ ಪ್ರೆಷರ್ಗೆ ಅದೆಲ್ಲ ತುಂಬಾ ಒಳ್ಳೆಯದು. ಐರನ್ ಕಂಟೆಂಟ್ ಕೂಡ ಇರುತ್ತೆ ಇದರಲ್ಲಿ. ಈ ಕರಿಬೇವಿನ ದೋಸೆ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಮೊದಲಿಗೆ ರೆಡಿ ಇಟ್ಟಿರೋ ದೋಸೆ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಬೇಕಾದರೆ ನೀವು ಅಕ್ಕಿ ರುಬ್ತೀವಲ್ವಾ, ಅದ್ರ ಜೊತೆಗೆ ಹಾಕ್ಕೊಂಡು ಇದ್ರ ಮಸಾಲನ ರುಬ್ಕೋಬೋದು. ಆ ರೀತಿ ಮಾಡಿದ್ರೆ ಏನಾಗೋ ಗೊತ್ತಂದರೆ ಜಾಸ್ತಿ ಹಿಟ್ಟಾಗ್ಬಿಡುತ್ತೆ. ಒಂದೇ ಸತಿ ಪದೇ ಪದೇ ತಿನ್ನೋಕ್ಕೆ ಮಕ್ಕಳಿಗೂ ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ತಿನ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡಿ, ಈಗ ಪ್ಲೈನಾಗೆ ದೋಸೆ ಹಿಟ್ಟನ್ನ ರುಬ್ಕೊಳ್ಳೋದು, ಸ್ವಲ್ಪ ಹಿಟ್ಟು ತಗೊಂಡು ಅವತ್ತಿಗೆ ಎಷ್ಟು ಬೇಕೋ ಆ ಹಿಟ್ಟಿಗೆ ಮಸಾಲನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲಿಗೆ ದೋಸೆ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನ್ ಅಷ್ಟಿದೆ. ದೋಸೆ ಮಾಡ್ಕೊಳ್ಳೋಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಆಮೇಲೆ ಉಪ್ಪು ತೊಗೊಂಡಿದ್ದೀನಿ, ದೋಸೆ ಹಿಟ್ಟಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಮೊದಲೇ ಸೇರಿಸಿದ್ರೆ ಮತ್ತೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರಿಬೇವಿನ ಎಲೆ ತೊಗೊಂಡಿದ್ದೀನಿ, ಸುಮಾರು ಒಂದು 25-30 ಎಲೆ ಅಷ್ಟಿದೆ. ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಹಸಿ ಶುಂಠಿ ತೊಗೊಂಡಿದ್ದೀನಿ, 1 ಇಂಚ್ ಅಷ್ಟು. ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಜೀರಿಗೆ 1/4 ಚಮಚದಷ್ಟು. ಹಸಿರು ಮೆಣಸಿನಕಾಯಿ ಸುಮಾರು 7-8 ತೊಗೊಂಡಿದ್ದೀನಿ. ಖಾರ ಕಡಿಮೆ ಬೇಕಿದ್ರೆ ನೀವು ಕಡಿಮೆ ಸೇರಿಸಿ. ಇದು ಹಸಿ ತೆಂಗಿನ ತುರಿ, ಇದು ಹಾಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. 3-4 ಟೇಬಲ್ ಸ್ಪೂನ್ ಅಷ್ಟಿದೆ. ಈಗ ಈ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ಹಸಿ ತೆಂಗಿನ ತುರಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಹಸಿ ಶುಂಠಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ನೀರು, ಜಾಸ್ತಿ ಬೇಡ. ನಾನು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾವು ಬೇರೆ ರೆಸಿಪಿಲೆಲ್ಲ ಏನು ಮಾಡ್ತೀವಿ ಅಂದರೆ, ಕರಿಬೇವಿನ ಸೊಪ್ಪು ಬಾಯಿಗೆ ಬರುತ್ತೆ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ತಿಂತೀವಿ. ಆದರೆ ಅದು ಮೈಗೆ ಒಳ್ಳೆಯದು, ತಿನ್ನಲೇಬೇಕು. ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ನೋಡಿ, ಕಂಪಲ್ಸರಿಯಾಗಿ ತಿಂತೀವಿ. ಇವಾಗ ಇದನ್ನು ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮೊದಲೇ ಹಾಕಿದರೆ ಮತ್ತೆ ಸೇರಿಸೋದು ಬೇಡ. ಈಗ ಚೆನ್ನಾಗಿ ಕಲಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ಳೋಣ. ನಾನ್ ಸ್ಟಿಕ್ ಅಥವಾ ಇದ್ರೆ ಏನು ಬೇಕಾಗಲ್ಲ. ಇದು ನಾನು ಯೂಸ್ ಮಾಡಿರೋದು ರೆಗ್ಯುಲರಾಗಿ ದೋಸೆ ಇಟ್ಟಿರುತ್ತಲ್ಲ ಅದೇ ಯೂಸ್ ಮಾಡಿರೋದು. ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಯೋವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕರಿಬೇವಿನ ಸೊಪ್ಪಿನ ದೋಸೆ ತಯಾರಾಗಿದೆ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಇದ್ರೆ ಒಳ್ಳೆ ಕಾಂಬಿನೇಷನು. ಬೈ ಚಾನ್ಸ್ ಇಲ್ಲ ಅಂದರೆ ಚಟ್ನಿ ಪುಡಿ ಇದ್ದರೂ ಸಾಕು, ತುಪ್ಪ ಹಾಕೊಂಡು ಕೂಡ ತಿನ್ಬೋದು. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.